ಮಹಾರಾಷ್ಟ್ರದ ಜಲ್ಗಾಂವ್ನಲ್ಲಿಂದು ನಡೆದ ಲಖ್ಪತಿ ದೀದಿ ಸಮ್ಮೇಳನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡರು. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ರಾಜ್ಯಪಾಲ ಸಿಪಿ ರಾಧಾಕೃಷ್ಣನ್, ಮುಖ್ಯಮಂತ್ರಿ ಏಕನಾಥ್ ಶಿಂಧೆ, ಉಪಮುಖ್ಯಮಂತ್ರಿಗಳಾದ ದೇವೇಂದ್ರ ಫಡ್ನವೀಸ್, ಅಜಿತ್ ಪವಾರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಸಮ್ಮೇಳನದಲ್ಲಿ ಪ್ರಧಾನಿಯವರು 11 ಲಕ್ಷ ಹೊಸ ಲಖ್ಪತಿ ದೀದಿಯರಿಗೆ ಗೌರವಿಸಿ ಪ್ರಮಾಣ ಪತ್ರಗಳನ್ನು ವಿತರಿಸಿದರು. ಎಲ್ಲಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ರಾಜಧಾನಿ, ಜಿಲ್ಲಾ, ಕೇಂದ್ರ ಹಾಗೂ ವಿವಿಧೆಡೆಗಳಿಂದ ವರ್ಚುವಲ್ ಮೂಲಕ ಫಲಾನುಭವಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಲಖ್ಪತಿ ದೀದಿಯರೊಂದಿಗೆ ಸಂವಾದ ನಡೆಸಿದರು. तो आप समझ सकते हैं कि एक पंथ दो काज के लिहाज से ये योजना जो है वो कैसे अहम है. जलगांव से हमारे साथ शैलेंद्र मिश्र जुड़ रहे हैं. शैलेंद्र, ये जो संवाद है, इससे पहले हमने तस्वीर देखी जब प्रधानमंत्री की आरती उतारी गई तो प्रधानमंत्री ने सम्मान भाव से नारी शक्ति को प्रणाम किया और विमेन लेड डेवलपमेंट. ಬಳಿಕ ಪ್ರಧಾನಿ, ದೇಶದಲ್ಲಿ 1 ಕೋಟಿಗೂ ಹೆಚ್ಚು ಇರುವ ಈ ಲಖ್ಪತಿ ದೀದಿಗಳು ವರ್ಷಕ್ಕೆ 1 ಲಕ್ಷ ರೂಪಾಯಿಗೂ ಹೆಚ್ಚು ಆದಾಯ ಗಳಿಸುತ್ತಿದ್ದಾರೆ. 11 ಲಕ್ಷ ಹೊಸ ಲಖ್ಪತಿ ದೀದಿಗಳು ಪ್ರಸ್ತುತ ಎನ್ಡಿಎ ಸರ್ಕಾರದ 3ನೇ ಅವಧಿಯಲ್ಲಿ ಲಖ್ಪತಿಗಳಾಗಿ ಹೊರಹೊಮ್ಮಿದ್ದಾರೆ ಎಂದರು. ಮಹಿಳಾ ಸಬಲೀಕರಣ ಮತ್ತು ಸುರಕ್ಷತೆ ಸರ್ಕಾರದ ಪ್ರಧಾನ ಆದ್ಯತೆಯಾಗಿದ್ದು ನಾರಿ ಶಕ್ತಿಯ ಸಮಗ್ರ ಅಭ್ಯುದಯದಿಂದ ದೇಶ ವಿವಿಧ ಹಂತಗಳಲ್ಲಿ ಪ್ರಗತಿ ಸಾಧಿಸಲಿದೆ. 21ನೇ ಶತಮಾನ ಮಹಿಳೆಯರ ಯುಗವಾಗಿದ್ದು ಎಲ್ಲಾ ಹಂತಗಳಲ್ಲಿ ಗಣನೀಯ ಮುನ್ನಡೆ ನಿರೀಕ್ಷಿಸಲಾಗಿದೆ. ನವೋದ್ಯಮಗಳು, ಸ್ವಸಹಾಯ ಸಂಘಗಳ ಮೂಲಕ ಸಂಘಟಿತ ಪ್ರಗತಿಯ ಹೊಸ ಶಕೆಯನ್ನು ಮಹಿಳೆಯರು ಆರಂಭಿಸಿದ್ದಾರೆ. ದೌರ್ಜನ್ಯ ಹಾಗೂ ದುಷ್ಕೃತ್ಯದ ಪ್ರಕರಣಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸುತ್ತದೆ ಎಂದು ತಿಳಿಸಿದರು. ಯಾನಿ ಭಾರತ್ ಕಿ ಮಾತೃಶಕ್ತಿ ನೇ ಹಮೇಶಾ ಸಮಾಜ ಔರ್ ರಾಷ್ಟ್ರಕ್ಕೆ ಭವಿಷ್ಯಕ್ಕೆ ಬನಾನೆ ಮೇ ಬಹುತ್ ಬಡಾ ಯೋಗದಾನ ದಿಯಾ ಹೈ ಔರ್ ಆಜ್ ಜಬ್ ಹಮಾರ ದೇಶ ವಿಕಸಿತ ಬನ್ನೆ ಕೆ ಲಿಯೆ ಮೆಹನತ್ ಕರ್ ರಹಾ ಹೈ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ 4.3 ಲಕ್ಷ ಸ್ವಸಹಾಯ ಗುಂಪುಗಳ ಸುಮಾರು 48 ಲಕ್ಷ ಸದಸ್ಯರಿಗೆ ಪ್ರಯೋಜನವನ್ನು ನಿರೀಕ್ಷಿಸಲಾಗಿರುವ 2,500 ಕೋಟಿ ರೂಪಾಯಿಗಳ ಸಮುದಾಯ ಹೂಡಿಕೆ ಆವರ್ತ ನಿಧಿ ಹಾಗೂ 235,400 ಸ್ವಸಹಾಯ ಗುಂಪುಗಳ 25.8 ಲಕ್ಷ ಸದಸ್ಯರಿಗೆ ಸಹಾಯಕವಾಗುವ 5,000 ಕೋಟಿ ರೂಪಾಯಿಗಳ ಬ್ಯಾಂಕ್ ಸಾಲ ನಿಧಿಯನ್ನು ಅವರು ಅನಾವರಣಗೊಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಇಂದು ಸಂಜೆ ರಾಜಸ್ಥಾನದ ಜೋಧ್ಪುರಕ್ಕೆ ಭೇಟಿ ನೀಡಲಿದ್ದು ರಾಜಸ್ಥಾನ ಹೈಕೋರ್ಟ್ನ ಅಮೃತ ಮಹೋತ್ಸವ ಆಚರಣೆಯ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಇದೇ ವೇಳೆ ಅವರು ರಾಜಸ್ಥಾನ ಹೈಕೋರ್ಟ್ ವಸ್ತು ಸಂಗ್ರಹಾಲಯವನ್ನು ಉದ್ಘಾಟಿಸಲಿದ್ದಾರೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ.